ಐ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ನಾನಿವತ್ತು ನಿಮಗೆ ಕರುಳು ಬಳಿ ಅಂತಂದರೆ ಅಂಬ್ಲಿಕಲ್ ಕಾರ್ಡ್ ಅಂತಂದರೆ ಮಗು ಈಗ ಡೆಲಿವರಿ ಆದ ನಂತರ ಇದು ಅಂಬ್ಲಿಕಲ್ ಕಾರ್ಡ್ ಅದಕ್ಕೆ ಸ್ಟ್ಯಾಂಪ್ ಹಾಕ್ತಾರಲ್ವಾ ಅದ್ರ ಬಗ್ಗೆ ನಾನು ನಿಮಗೆ ಸ್ಪಷ್ಟನೆಗಳನ್ನು ವಿವರಣೆಗಳನ್ನು ಹೇಳ್ತೇನೆ ಅಂಬ್ಲಿಕಲ್ ಕಾರ್ಡ್ ಬಂದು ನಿಮಗೆ ಇದು ಮದರಿಂದ ಬೇಬಿಗೆ ಅದು ಕಟ್ ಮಾಡಿರ್ತಾರೆ ಕಟ್ ಮಾಡಿದ ನಂತರ ಅದು ಅದಕ್ಕೆ ಸ್ಟ್ಯಾಂಪ್ ಹಾಕಿರ್ತಾರೆ ಅದಕ್ಕೆ ನಾವು ಹೇಗೆ ಕ್ಲೀನ್ ಮಾಡಬೇಕು ಹೇಗೆ ಟ್ರೀ ಏನಾದರೆ ಇನ್ಫೆಕ್ಷನ್ ಆದರೆ ಹೇಗೆ ಮತ್ತು ಸ್ಟೆಮ್ ಸೆಲ್ ಬ್ಯಾಂಕ್ ಬಗ್ಗೆ ನಾನು ವಿವರಣೆಗಳನ್ನು ಹೇಳ್ತಾ ಇದ್ದೀನಿ ಇದು ಅಂಬ್ಲಿಕಲ್ ಕಾರ್ಡ್ ಇದು ಬಂದು ನಿಮಗೆ ವಿತಿನ್ ಒನ್ ಮಂತ್ ಅಂತಂದರೆ ಮೋಸ್ಟ್ಲಿ ಎರಡನೇ ವಾರ ಇಲ್ಲಾಂದರೆ ಮೂರನೇ ವಾರ ಒಳಗೆ ಅದೇ ಬಿದ್ದೋಗಿಬಿಡ್ತದೆ ನಾವೇನು ಮಾಡಂಗೇನಿಲ್ಲ ಮತ್ತು ಬಿದ್ದಿದ ನಂತರ ಸ್ವಲ್ಪ ಬ್ಲೀಡಿಂಗ್ ಆಗ್ತದೆ ಅಷ್ಟೇ ನೀವು ಡೇಲಿ ಏನು ಮಾಡಬೇಕಂತಂದರೆ ಆ ಏರಿಯಾ ಸ್ವಲ್ಪ ಸ್ಪಾಂಜ್ ಬಾತ್ ಸ್ವಲ್ಪ ಒನ್ ವೀಕ್ ಇಲ್ಲಾಂದರೆ ಟೂ ವೀಕ್ ಸ್ವಲ್ಪ ಸ್ಪಾಂಜ್ ಬಾತ್ ಮಾಡಿಸಿದ್ರೆ ಒಳ್ಳೇದು ಇಲ್ಲಾಂದರೆ ನೀರು ಬಿದ್ದಿದ್ರೆ ಮತ್ತೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರ್ತದೆ ಅದಕ್ಕೆ ನೀವು ಸ್ವಲ್ಪ ಸ್ಪಾಂಜ್ ಬಾತ್ ಅದಕ್ಕೇನು ಇದಕ್ಕೇನು ಮುಟ್ಟಕ್ಕೆ ಹೋಗ್ಬೇಡ್ರಿ ಜಸ್ಟ್ ಅದಕ್ಕೆ ಸ್ಪಾಂಜ್ ಬಾತ್ ಇಲ್ಲಾಂದರೆ ಒಳ್ಳೆ ಕ್ಲೀನ್ ಕಾಟನ್ ಇಲ್ಲಾಂದರೆ ಗಾಜಿಂದ ಸ್ವಲ್ಪ ಕ್ಲೀನ್ ಮಾಡ್ಬೋದು ಹೊ ಇದು ಬಿಸಿ ನೀರಿಂದ ಸ್ವಲ್ಪ ಕ್ಲೀನ್ ಮಾಡ್ಬೋದು ಬೇಕು ಅಷ್ಟೇ ಇಲ್ಲಾಂದರೆ ಹಂಗೆ ಬಿಟ್ಟಿದ್ರೂ ಕೂಡ ಅದು ಡ್ರೈ ಆಗಿ ಹೋಗ್ಬಿಡ್ತದೆ ಸ್ಕಾರು ಇಲ್ಲಾಂದರೆ ಕಾಟನ್ ನಲ್ಲಿ ಅಷ್ಟೇ ಕ್ಲೀನ್ ಮಾಡಬೇಕು ಏನಂತಂದರೆ ಅದಕ್ಕೆ ಪುಲ್ ಮಾಡೋಕ್ಕೆ ಇದೇನು ಮಾಡೋಕ್ಕೆ ಹೋಗಬಾರ್ದು ಅದು ಆಲ್ಮೋಸ್ಟ್ ನಿಮಗೆ ಸಿಕ್ಸ್ ಟು ಫೋರ್ಟೀನ್ ಡೇಸ್ ಒಳಗಡೆ ಅದು ಅದೇ ಬಿದ್ದೋಗಿಬಿಡ್ತದೆ ಬಿದ್ದಿದ ನಂತರ ಸ್ವಲ್ಪ ಬ್ಲೀಡಿಂಗ್ ಆದರೆ ಸ್ವಲ್ಪ ಏನಾದರೂ ಪೌಡರ್ ಏನಾದರೂ ಹಾಕಿ ಹಚ್ಬೋದು ಮತ್ತು ಅದು ಏನು ಒಂದ್ಸಾರಿ ಬಿದ್ದಿಲ್ಲ ಅಂತಂದರೆ ನೀವು ಡಾಕ್ಟರ್ ಹತ್ರ ಹೋಗ್ಬೋದು ಆಫ್ಟರ್ ಟು ತ್ರೀ ಮಂತ್ಸ್ ಸ್ವಲ್ಪ ಅವರಿಗೆ ಅದು ಸ್ವಲ್ಪ ದಪ್ಪಾಗ್ತದೆ ಅಲ್ಲಿ ಹರ್ನಿಯ ಆಗಂಗೆ ಅಂಬ್ಲಿಕಲ್ ಹಿಯ ಆದಂಗೆ ಆಗ್ತದೆ ಅದು ಅಂಬ್ಲಿಕಲ್ ಹರ್ನಿಯ ವಿತಿನ್ ಒನ್ ಇಯರ್ ಕಡಿಮೆ ಆಗೋಗ್ಬಿಡ್ತದೆ ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ಸ್ವಲ್ಪ ಅವರಿಗೆ ಸಿಕ್ಸ್ ಮಂತ್ಸ್ ಆದಮೇಲೆ ಬರ್ತದೆ ಇಲ್ಲಾಂದರೆ ಸ್ವಲ್ಪ ಅವರಿಗೆ ವಿತಿನ್ ಒನ್ ಟೂ ಮಂತ್ಸ್ ತ್ರೀ ಒಳಗೆ ಕಡಿಮೆ ಆಗೋಗ್ಬಿಡ್ತದೆ ಅದು ಅಂಬ್ಲಿಕಲ್ ಹನಿಯ ಅದು ಅಂದರೆ ಸ್ವಲ್ಪ ದಪ್ಪ ದಪ್ಪಾಗಿರ್ತಾರಲ್ವಾ ಅದಕ್ಕೆ ಅಂಬ್ಲಿಕಲ್ ಹಿಯ ಅಂತ ಹೇಳ್ತೀವಿ ಏನಂತಂದರೆ ಅದಕ್ಕೆ ಏನು ನೀರು ಹಾಕೋದು ಇಲ್ಲಾಂದರೆ ಅದಕ್ಕೆ ತೆಗಿಯೋದು ಅವೆಲ್ಲ ಏನು ಮಾಡೋಕ್ಕೆ ಹೋಗ್ಬಾರ್ದು ಸ್ವಲ್ಪ ಅವರು ಅದು ಬಿದ್ದಿದ ನಂತರ ಸ್ವಲ್ಪ ಏನಾದರೂ ತಂತ್ರಗಿಂತರ ಏನಾದರೂ ಹಾಕ್ಕೊತಾರೆ ಅದೆಲ್ಲ ವೇಸ್ಟ್ ಸುಮ್ಮನೆ ಮತ್ತು ಇದು ಹನಿಯ ಆಗೋ ಚಾನ್ಸಸ್ ಸ್ವಲ್ಪ ಒಂದು ಒಬ್ಬೊಬ್ಬರಿಗೆ ಆಗ್ತದೆ ಹನಿಯ ಸ್ವಲ್ಪ ಅವ್ರು ಕಾಯಿನ್ಸ್ ಅವೆಲ್ಲ ಇಡ್ತಾರೆ ಅವೆಲ್ಲ ಇಡೋಕ್ಕೇನು ಹೋಗ್ಬಿಡ್ರಿ ಅಂದರೆ ಸೊ ವರ್ಕ್ ಆಗ್ತದಂತ ಅಂತಾರೆ ಏನಂತಂದರೆ ಎದೆ ಎಲ್ಲದಕ್ಕೆ ಪಿಡಿಯಾಟ್ರಿಷನ್ ಕನ್ಸಲ್ಟೆಂಟ್ ತೊಗೊಂಡಿನೇ ಮಾಡಿರಿ ನೀವೆಲ್ಲ ಪಿಡಿಯಾಟ್ರಿಷನ್ ಏನಂತಾರೆ ಅದೇ ಅದಕ್ಕೆ ಫಾಲೋ ಆಗಿಬಿಟ್ರಿ ನೀವು ಜಸ್ಟ್ ಹಾಟ್ ವಾಟರಿಂದ ಕ್ಲೀನ್ ಮಾಡಿದರೂ ಕೂಡ ಸಾಕಷ್ಟೇ ಮತ್ತೆ ಬೇರೆದೇನಿಲ್ಲ ಸ್ವಲ್ಪ ಬ್ಲೀಡಿಂಗ್ ಏನಾದರೂ ಆದರೆ ಸ್ವಲ್ಪ ಪೌಡರ್ ಏನಾದರೂ ಆಗ್ಬೋದು ಯಾಕಂದರೆ ಅದು ಬಿ ಬೀಳುವಾಗ ಸ್ವಲ್ಪ ಅಲ್ ಪಾಪು ಅದಕ್ಕೆ ನೀವು ಸ್ವಲ್ಪ ಕೇರ್ಫುಲ್ಲಾಗಿ ಇಟ್ಕೋಬೇಕು ಏನಂತಂದರೆ ಅದು ಪುಲ್ ಮಾಡೋದು ಇಲ್ಲಾಂದರೆ ಅದಕ್ಕೆ ತೆಗಿಯೋದು ಅವೆಲ್ಲ ಮಾಡಕ್ಕೆ ಹೋಗ್ಬಾರ್ದು ಇದು ಹರ್ನಿಯ ಅಂತ ಅಂದಿದ್ದೆ ಅಲ್ವಾ ಇದು ಈಗ ಈ ಥರ ಆಗ್ತದೆ ಅದು ಅದು ಅದಕ್ಕೆ ಅದೇ ಬಿದ್ದೋಗಿಬಿಡ್ತ ಅಂದರೆ ಹರ್ನಿಯ ಕಡಿಮೆ ಆಗೋಗ್ಬಿಡ್ತದೆ ಅದೇ ಕಡಿಮೆ ಆಗಿಲ್ಲ ಅಂತಂದರೆ ಒನ್ ಇಯರ್ ಆದಮೇಲೆ ಅಂದರೆ ಫೈ ಇಯರ್ಸ್ ಆದಮೇಲೆ ಕಡಿಮೆ ಆಗಿಲ್ಲ ಅಂತಂದರೆ ಒಂದು ಚಿಕ್ಕದ ಆಪ್ರೇಷನ್ ಮಾಡ್ತಾರೆ ಅಷ್ಟೇ ಇಲ್ಲಾಂದರೆ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಅದು ಹರ್ನಿಯಾ ಒಂದು ಸಾರಿ ಆಗಿದ್ದರೂ ಕೂಡ ಅದು ಕಡಿಮೆ ವಿ ಒನ್ ಇಯರ್ ಏನು ಚಿಂತೆ ಮಾಡೋದು ಏನಕ್ಕೆ ಬೇಕಾಗಿಲ್ಲ ಇಲ್ಲಾಂದರೆ ನಿಮ್ಗೆ ಬೆಲ್ಟ್ ಇಲ್ಲಾಂದರೆ ಅದು ಕಾಯಿನ್ ಅವೆಲ್ಲ ಯೂಸ್ ಮಾಡ್ತಾರೆ ಏನಂತಂದರೆ ಪಿಡಿಯಾಕ್ಟ್ರಿಷಿಯನ್ ಕನ್ಸಲ್ಟ್ ಮಾಡಿ ಎಲ್ಲ ಇದು ಮಾಡಬೇಕು ಬೇಕು ನೀವು ಇದು ಹರ್ನಿಯ ಅಂತೂ ಆಗೋ ಚಾನ್ಸಸ್ ಜಾಸ್ತಿ ಮಂದಿಗಿದೆ ಅದಕ್ಕೆ ಸ್ವಲ್ಪ ನೋಡಿ ಇದು ಮಾಡಬೇಡಿ ಇದು ಬೆಲ್ಟ್ ಅವೈಲಬಲ್ ಇದೆ ನಿಮಗೆ ಏನಂತಂದರೆ ಪಿಡಿಯಾಟ್ರಿಷನ್ ಕನ್ಸಲ್ಟ್ ಮಾಡಿನೇ ಮಾಡಬೇಕು ಆ ಏರಿಯಾ ಅಂತೂ ನಾವು ಎಕ್ಸಾಂಪಲ್ ಈಗ ಪಾಪು ಡೆಲಿವರಿ ಆಗಿದೆ ಡೆಲಿವರಿ ನಂತರ ಸ್ವಲ್ಪ ಸ್ಪಾಂಜ್ ಬಾಟ್ ಕೊಡಿ ಅದಾದಮೇಲೆ ಸ್ವಲ್ಪ ಆ ಏರಿಯಾ ಸ್ವಲ್ಪ ವಾಟರ್ ವಾಮ್ ವಾಟರಿಂದ ಕ್ಲೀನ್ ಇರಿ ಅದಾದಮೇಲೆ ಅದು ಅದು ಏನು ಡಿಸ್ಟರ್ಬ್ ಏನು ಮಾಡೋಂಗಿಲ್ಲ ಮತ್ತು ಸ್ಟೆಮ್ ಸೆಲ್ಸ್ ಇರ್ತಾವೆ ನಿಮಗೆ ಸ್ಟೆಮ್ ಸೆಲ್ ಬ್ಯಾಂಕ್ ಅವೆಲ್ಲ ಅವೈಲೇಬಲ್ ಇರ್ತವೆ ಆ ಸ್ಟೆಮ್ ಸೆಲ್ ಬ್ಯಾಂಕ್ನಲ್ಲಿ ಕೂಡ ನೀವು ನಿಮ್ಮ ಇದು ಅಂಬ್ಲಿಕಲ್ ಕಾರ್ಡ್ ಇಡ್ಬೋದು ಏನಂತಂದರೆ ಅದು ವೇಸ್ಟಾಗಿ ಇರುತ್ತದೆ ಅಂದರೆ ವರ್ಷಕ್ಕೆ ನೀವು ಆಲ್ಮೋಸ್ಟ್ ಇಪ್ಪತ್ತು ಸಾವಿರ ಇಂದ ಐವತ್ತು ಅವರು ಪೇ ಮಾಡ್ತಾ ಇರಬೇಕು ಮತ್ತು ಏನಂತಂದರೆ ಸ್ಟೆಮ್ ಸೆಲ್ಸ್ ನೀವು ಪ್ರಿಸರ್ವ್ ಮಾಡಿದರೆ ಒಳ್ಳೇದು ಏನಂತಂದರೆ ಅದು ಅದು ಆಪ್ರೇಷನ್ಸ್ಗೆ ಅಷ್ಟು ಹಣ ಹಾಕೋಕ್ಕೆ ಯಾರಿಗೂ ಆಗೋಲ್ಲ ಆಲ್ಮೋಸ್ಟ್ ಫಿಫ್ಟಿ ಲ್ಯಾಕ್ಸ್ ಒನ್ ಕ್ರೋರಾಗಿ ಅದು ಆಪ್ರೇಷನ್ ಮಾಡಬೇಕಂದ್ರೂ ಕೂಡ ಫುಲ್ ಕಾಸ್ಟ್ಲಿ ಅದು ಜೆನೆಟಿಕ್ ಆಪ್ರೇಷನ್ಸ್ ಅವೆಲ್ಲ ಅದಕ್ಕೆ ಇದು ಎಲ್ಲರೂ ಇದು ಸ್ಟೆಮ್ ಸೆಲ್ಸ್ ಪ್ರಿಸರ್ವ್ ಮಾಡಬೇಕು ಇಲ್ಲೋ ಅಂತ ಕನ್ಫ್ಯೂಷನ್ ಆಗಿರ್ತಾರೆ ಇವರು ಹಾಸ್ಪಿಟಲ್ಸ್ ಅವ್ರು ಕೂಡ ಸ್ವಲ್ಪ ಕನ್ಫ್ಯೂಸ್ ಮಾಡಿಬಿಡ್ತಾರೆ ಮತ್ತು ಅವರು ಅವ್ರದ್ದು ಬೆನಿಫಿಟ್ ಅವ್ರು ನೋಡ್ಕೊತಾರೆ ಎಕ್ಸಾಂಪಲ್ ಈಗ ನೋಡಿ ಸ್ಟೆಮ್ ಸೆಲ್ಸ್ ಅಂಬ್ಲಿಕಲ್ ಕಾರ್ಡ್ ಪ್ರಿಸರ್ವೇಷನ್ನು ಸ್ಟೆಮ್ ಸೆಲ್ಸ್ ಒಳಗೆ ಪ್ರಿಸರ್ವ್ ಮಾಡ್ಬೋದು ಅದು ಆಪ್ಷನ್ ಇದೆ ಏನಂತಂದರೆ ವರ್ಷಕ್ಕೆ ನಿಮಗೆ ಇಪ್ಪತ್ತು ಸಾವಿರದಿಂದ ಐವತ್ತು ಸಾವಿರವರೆಗೆ ತಗೊಳ್ತಾರೆ ಓಕೆ ಇದು ನೀವು ಪರ್ ಎವ್ರಿ ಇಯರ್ ಕಟ್ತಾ ಇರಬೇಕು ಅಂದರೆ ಆಲ್ಮೋಸ್ಟ್ ಏಯ್ಟೀನ್ ಇಯರ್ಸ್ ಇಲ್ಲಾಂದರೆ ಅವ್ರ ಲೈಫ್ ಲಾಂಗ್ ಕೂಡ ಕಟ್ಬೋದು ಏನಂತಂದರೆ ಅದು ಈಗ ನೀವು ಎಕ್ಸಾಂಪಲ್ ಇದು ವರ್ಷಕ್ಕೆ ಇಪ್ಪತ್ತು ಸಾವಿರ ಇಲ್ಲಾಂದರೆ ಮೂವತ್ತು ಸಾವಿರ ಕಟ್ತಾಯಿದ್ರಿ ಇದ್ರಿ ಈಗ ಎಕ್ಸಾಂಪಲ್ ಬೇಬಿಗೆ ಮನೆಯಲ್ಲಿ ಜೆನೆಟಿಕ್ ಪ್ರಾಬ್ಲಮ್ ಇದೆ ಅಂದರೆ ಮೇ ಮ್ಯಾಕ್ಸಿಮಮ್ ಇದು ಜೆನೆಟಿಕ್ ಪ್ರಾಬ್ಲಮ್ಗೆ ಇದು ಸ್ಟೆಮ್ ಸೆಲ್ಸ್ ಯೂಸ್ ಮಾಡ್ತಾರೆ ಇದು ನಾವು ಎಕ್ಸಾಂಪಲ್ ಇದು ಜೆನೆಟಿಕ್ ಪ್ರಾಬ್ಲಮ್ ಮನೆಯೊಳಗೆ ನಡೀತಾ ಇದೆ ಅಂತಂದರೆ ನೀವು ಪ್ರಿಸರ್ವ್ ಮಾಡ್ಕೋಬೋದು ಮತ್ತು ನೀವು ಏನಾದರೂ ಬಿಲಿನಿಯಸ್ ಇಲ್ಲಾಂದರೆ ನಿಮ್ಮ ಹತ್ರ ದುಡ್ಡು ಜಗ್ಗಿದೆ ಅಂದರೆ ನೀವು ಆಪ್ರೇಷನ್ಗೆ ದುಡ್ಡು ಹಾಕ್ಬೋದು ನಾವು ಎಕ್ಸಾಂಪಲ್ ಈಗ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬಿಲೋ ಪಾವರ್ಟಿ ಅವರು ನಾವು ಹಾಕೋಕ್ಕೆ ಆಗಲ್ಲ ನಾವು ಎಕ್ಸಾಂಪಲ್ ಈಗ ಅದು ಆಪ್ರೇಷನ್ಸ್ ಕೂಡ ಈಗ ಜೆನೆಟಿಕ್ ಆಪ್ರೇಷನ್ಸ್ ಅವೆಲ್ಲ ನಿಮಗೆ ಫಿಫ್ಟಿ ಲ್ಯಾಕ್ಸ್ ಇಲ್ಲಾಂದರೆ ಟ್ವೆಂಟಿ ಲ್ಯಾಕ್ಸ್ ಇಲ್ಲಾಂದರೆ ಒನ್ ಕ್ರೋರ್ ಹಾಗೆ ಇರ್ತವೆ ಅದಕ್ಕೆ ನಾವು ದುಡ್ಡು ಹಾಕೋಕ್ಕೆ ಬಂದರೂ ಕೂಡ ಫ್ಯೂಚರ್ ಒಳಗೆ ಹಾಕೋಕ್ಕೆ ಆಗಲ್ಲ ಅಂತಂತಂದರೆ ಬೆಟರ್ ನಾಟ್ ಟು ಇನ್ವೆಸ್ಟ್ ಇನ್ ಸ್ಟೆಮ್ ಸೆಲ್ ಬ್ಯಾಂಕ್ ಬಿಟ್ ಏನಾಗಲ್ಲ ಮ್ಯಾಕ್ಸಿಮಮ್ ಏನತ್ತಾದ್ರೆ ಒಂದು ಸಾರಿ ಏನಾದರೂ ಆದರೆ ಅಷ್ಟು ದುಡ್ಡು ನಿಮ್ಮ ಹತ್ರ ಇದೆ ಅಂತಂದರೆ ನೀವು ಇನ್ವೆಸ್ಟ್ ಮಾಡಿರಿ ನಾನೇನು ಬೇಡ ಅಂತ ಅನ್ನಲ್ಲ ಇಲ್ಲ ನನಗೆ ಅಷ್ಟು ದುಡ್ಡು ಫಿಫ್ಟಿ ಲ್ಯಾಕ್ಸ್ ಒನ್ ಕ್ರೋರು ಇಲ್ಲಾಂದರೆ ಟ್ವೆಂಟಿ ಲ್ಯಾಕ್ಸ್ ನನ್ನ ಹತ್ರ ಅಷ್ಟು ಬಜೆಟ್ ಇರೋಲ್ಲ ಫ್ಯೂಚರ್ ಒಳಗೆ ಬಂದರೂ ಕೂಡ ಇರಲ್ಲ ಅಂತಂದರೆ ಸುಮ್ಮನೆ ವೇಸ್ಟ್ ಇಪ್ಪತ್ತು ಸಾವಿರ ವರ್ಷಕ್ಕೆ ಕಟ್ಟ ಕಟ್ಟೋದೆಲ್ಲ ಸುಮ್ಮನೆ ವೇಸ್ಟ್ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ ನಿಮ್ಗೆ ಆಗ್ತದೋ ಇಲ್ಲೋ ಅಂತ ಅದು ನೋಡಿ ಇದು ಮಾಡಿ ಅಂತ ಹೇಳ್ತಾರೆ ಅಷ್ಟೆಮ್ ಸೆಲ್ ಬ್ಯಾಂಕ್ ಯೂಸ್ ನಾನೇನು ಬೇಡ ಅಂತ ಅನ್ನೋಲ್ಲ ನಿಮ್ಮ ಬಜೆಟ್ ನೋಡಿ ನಿಮ್ಮ ಬಜೆಟ್ ಇದೆ ಅಂತಂದರೆ ಇಟ್ ಈಸ್ ಬೆಟರ್ ಟು ಇನ್ವೆಸ್ಟ್ ಇನ್ ಸ್ಟೆಮ್ ಸೆಲ್ಸ್ ಯಾಕೆಂದರೆ ಸ್ಟೆಮ್ ಸೆಲ್ಸ್ ಯೂಸ್ ಮಾಡ್ತಾರೆ ಅದು ನಿಮ್ಮ ಫ್ಯೂಚರ್ ಒಳಗೆ ಬೇಬಿಗೆ ಏನಾದರೂ ಜೆನೆಟಿಕ್ ಪ್ರಾಬ್ಲಮ್ಸ್ ಇಲ್ಲಾಂದರೆ ಡೆಡ್ಲಿ ಡಿಸೀಸಸ್ ಏನಾದರೂ ಇಂದ ಸ್ಟೆಮ್ ಸೆಲ್ಸಿಂದ ಯೂಸ್ ಮಾಡೋದು ಇದ್ದರೆ ಅದು ಉಪಯೋಗ ಆಗ್ತದೆ ಏನಂತಂದರೆ ನಮ್ಗೆ ಬೇಸಿಕ್ ನೀಡ್ ಕೊಡಬೇಕಷ್ಟೇ ಬೇಬಿಗೆ ಅದಕ್ಕಿಂತ ಹೆಚ್ಚು ನಮ್ಮ ಹತ್ರ ದುಡ್ಡಿಲ್ಲ ಅಂತಂದರೆ ಇಟ್ ಈಸ್ ಬೆಟರ್ ನಾಟ್ ಟು ಇನ್ವೆಸ್ಟ್ ಇನ್ ಸ್ಟೆಮ್ ಸೆಲ್ ಬ್ಯಾಂಕ್ ಅದಕ್ಕಿಂತ ಅವರ ಹೆಸರಲ್ಲಿ ಫಿಕ್ಸ್ ಡೆಪಾಸಿಟ್ ಅವೆಲ್ಲ ಏನಾದರೂ ಮಾಡ್ಬೋದು ಅಂದರೆ ಇವರು ಫೋರ್ಸ್ ಮಾಡ್ತಾರೆ ಹಾಸ್ಪಿಟಲ್ಸ್ ಅವರು ಇದು ಇಟ್ ವಿಲ್ ಬಿ ಯೂಸ್ಫುಲ್ ಇದು ಮಾಡೋದರಿಂದ ಅಂದರೆ ನಿಮ್ಮ ಬಜೆಟ್ ನೋಡಿರಿ ನಿಮ್ಗೆ ಆಗ್ತದೆ ಇಲ್ಲ ವರ್ಷಕ್ಕೆ ನನಗೆ ಇಪ್ಪತ್ತು ಸಾವಿರ ನನಗೆ ಕಟ್ಟೋಕ್ಕಾಗ್ತದೆ ಮತ್ತು ಫ್ಯೂಚರ್ ಒಳಗೆ ಕೂಡ ಏನಾದರೂ ಆದರೆ ನಾನು ಏನಾದರೂ ಇನ್ವೆಸ್ಟ್ ಮಾಡ್ಬೋದು ಬೇಬಿಗೆ ಅಂತಂದರೆ ಇಟ್ ಈಸ್ ಬೆಟರ್ ಟು ಗೋ ಫಾರ್ ಸ್ಟೆಮ್ ಸೆಲ್ ಬ್ಯಾಂಕಿಂಗ್ ಇಲ್ಲಾಂತಂದರೆ ಈ ಮಿಡಿಲ್ ಕ್ಲಾಸ್ ಫ್ಯಾಮಿಲೀಸ್ ಇಲ್ಲ ಆಗಲ್ಲ ಈಗ ನೋಡಿರಿ ಸುಮ್ಮನೆ ಇಪ್ಪತ್ತು ಸಾವಿರ ಐವತ್ತು ಸಾವಿರ ವರ್ಷಕ್ಕೆ ಕಟ್ಟಬೇಕಂದ್ರೂ ಕೂಡ ನಿಮ್ಗೆ ಆಲ್ಮೋಸ್ಟ್ ಎಷ್ಟಾಗ್ತದೆ ಅದೇ ಪಿ ಪಿ ಎಫ್ ಇಲ್ಲಾಂದರೆ ಸುಕನ್ಯಾ ಸಮೃದ್ಧಿ ಒಳಗೆ ಹಾಕಿದರೆ ಬೇಬಿಗೆ ಫ್ಯೂಚರ್ ಕೂಡ ಎಜುಕೇಷನ್ ಇಲ್ಲಾಂದರೆ ಹೆಲ್ತ್ ಕೂಡ ಯೂಸ್ ಮಾಡ್ಬೋದು ನಾವು ಥ್ಯಾಂಕ್ ಯು ನನ್ನ ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇನ್ನು ನಾನು ಇನ್ನು ನಿಮಗೆ ಇನ್ನ ವೀಡಿಯೋಸ್ ಬೇಬೀಸ್ ಹೆಲ್ತ್